ರಾಮನಗರ ಜಿಲ್ಲೆಯಲ್ಲಿ ನಾಲ್ಕೇ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಅದರಲ್ಲಿ ಪ್ರಭಾವಿಗಳ ಸಂಖ್ಯೆ ಜಾಸ್ತಿ ಕೆಪಿಸಿಸಿ ಅಧ್ಯಕ್ಷ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಇರತಕ್ಕಂಥ ಡಿ ಕೆ ಶಿವಕುಮಾರ್ ಪ್ರತಿನಿಧಿಸುವ ಕ್ಷೇತ್ರ ಕನಕಪುರ ಸಹ ಈ ರಾಮನಗರ ಜಿಲ್ಲೆಯಲ್ಲಿದೆ ಮಾಜಿ ಮುಖ್ಯಮಂತ್ರಿ ಮುಂದೆ ನಾನೇ ಮುಖ್ಯಮಂತ್ರಿ ಅನ್ನುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಕ್ಷೇತ್ರ ಚನ್ನಪಟ್ನ ಸಹ ಇದೆ ರಾಮನಗರ ಜಿಲ್ಲೆಯಲ್ಲಿದೆ ಮತ್ತೊಂದು ಅಂತಂದರೆ ಒಕ್ಕಲಿಗರಲ್ಲಿ ಇಬ್ಬರು ನಾಯಕರು ದೇವೇಗೌಡರು ದೊಡ್ಡ ನಾಯಕರಾದ ಈಗ ಸೆಕೆಂಡ್ ಲೇಯರ್ ಲೀಡರ್ಸು ದೊಡ್ಡ ಮಟ್ಟಿಗೆ ಅಂತ ಅನ್ನೋದು ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಬಿ ಜೆ ಪಿಯಲ್ಲಿ ಒಕ್ಕಲಿಗ ನಾಯಕ ಅಂತ ಮೊದಲು ಅನ್ಸ್ಕೊಂಡಿದ್ದ ಆರ್ ಅಶೋಕ್ ಆದರೆ ಅವರು ನಾಯಕರಾಗಿ ಬೆಳಲಿಲ್ಲ ಹೆಸರಿಗೆ ಮಾತ್ರ ಬಿ ಜೆ ಪಿಲಿ ಇದ್ದಾರೆ ಅವರು ಜೆ ಡಿ ಎಸ್ನ ಒಂದು ರೀತಿಯ ಅವಿನೇರ ನಾಯಕರು ಅವರು ಕೂಡ ಜೆ ಡಿ ಎಸ್ನಲ್ಲಿ ಭಾಗಿಯಾಗ್ತಾರೆ ಬಿ ಜೆ ಪಿಲಿ ರಾಜಕೀಯ ಮಾಡ್ತಾರೆ ಬಟ್ ಪಕ್ಷದ ಒಕ್ಕಲಿಗ ನಾಯಕನಾಗಿ ಮುಂದುವರಲಿಲ್ಲ ಜೆ ಡಿ ಎಸ್ ಜೊತೆ ಟೈಅಪ್ ಆಗ್ತಾರೆ ಆರ್ ಅಶೋಕ್ ಆದರೆ ಈ ಡಿ ಕೆ ಶಿವಕುಮಾರ್ ಜೊತೆ ಟೈಅಪ್ ಆಗಕ್ಕೆ ಹೋಗಿದ್ರು ಸಿ ಪಿ ಯೋಗೇಶ್ವರ್ ಎರಡು ಸಾವಿರದ ಹದಿಮೂರಲ್ಲಿ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಚನ್ನಪಟ್ನ ಕಾಂಗ್ರೆಸ್ ಕಚೇರಿ ಸೇರ್ತಾರೆ ದೊಡ್ಡ ಮೆರವಣಿಗೆ ಆಗುತ್ತೆ ಬಟ್ ಟಿಕೆಟ್ ಕೊಡಲ್ಲ ನಂತರ ದಿಢೀರ್ನೆ ಉತ್ತರ ಪ್ರದೇಶಕ್ಕೆ ಹೋಗಿ ಸಮಾಜವಾದಿ ಪಕ್ಷದ ಟಿಕೆಟ್ ತಗೊಬಂದು ಸೈಕಲ್ ಚಿಹ್ನೆ ಮೇಲೆ ಅನಿತಾ ಸ್ವಾಮಿ ಅವರ ವಿರುದ್ಧ ಸಿ ಪಿ ಯೋಗೇಶ್ವರ್ ಗೆಲುವನ್ನು ಸಾಧಿಸ್ತಾರೆ ಆಗ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಇವರು ಡಿ ಕೆ ಶಿವಕುಮಾರ್ ಇಬ್ಬರನ್ನೂ ಸಹ ಸಮಾನಾಂತರವಾಗಿ ಅಂತರ ಕಾಯ್ದುಕೊಂಡು ಎದುರಿಸ್ಕೊಂಡು ರಾಜಕಾರಣ ಮಾಡ್ತಿರ್ತಕ್ಕಂಥದ್ದು ಸಿಪಿ ಯೋಗೇಶ್ವರ್ ಅದು ಬಿಜೆಪಿಯ ಒಕ್ಕಲಿಗ ನಾಯಕ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಜೆಡಿಎಸ್ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸಿ ಸಿಪಿ ಯೋಗೇಶ್ವರ್ ಅಂದರೆ ನೇರ ನೇರ ರಾಜಿ ಗೇಜಿ ಮಾಡ್ಕೊಳ್ಳದೆ ರಾಜಕಾರಣ ಆದರೆ ನಿಮ್ಗೆ ಗೊತ್ತಿರಲಿ ಎಚ್ ಡಿ ಕುಮಾರಸ್ವಾಮಿ ಜೆ ಡಿ ಎಸ್ ನಾಯಕ ಇರ್ಬೋದು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ನಾಯಕ ಇರ್ಬೋದು ಆದರೆ ರಾಮನಗರ ರಾಜಕಾರಣ ವಿಚಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಸಹಕಾರ ಕೊಡ್ತಾರೆ ಕನಕಪುರದ ಗೆಲ್ಲಕ್ಕೆ ಹಾಗೆ ಚನ್ನಪಟ್ಟಣ ಮತ್ತು ರಾಮನಗರದಲ್ಲಿ ಕುಮಾರಸ್ವಾಮಿ ಅವರು ಗೆಲ್ಲಕ್ಕೆ ಡಿ ಕೆ ಶಿವಕುಮಾರ್ ಅವರು ರವಿನಯರ ಸಹಕಾರ ಇದ್ದೇ ಇರುತ್ತೆ ಏನು ಈ ಥರ ಹೇಳ್ತಿದ್ದೀರಿ ಅಂತ ಡೆಫಿನೆಟ್ಲಿ ಗೊತ್ತಿರೋ ವಿಚಾರನ ಡಿ ಕೆ ಶಿವಕುಮಾರ್ ಅವ್ರನ್ನ ಸೋಲ್ಸೋಕ್ಕಾಗದೇ ಆಗದೆ ಇರುವಂಥ ವ್ಯಕ್ತಿಯನ್ನು ಆಗಿರಲಿಲ್ಲ ಜೆ ಡಿ ಎಸ್ ಅವರು ವಿಶ್ವನಾಥ್ ಅವರು ಮತ್ತೆ ಬೇರೆ ಬೇರೆ ಏನು ಕ್ಯಾಂಡಿಡೇಟ್ ಬದಲಾವಣೆ ಮತ್ತು ನಿರಾಸಕ್ತಿಗಳು ಕೂಡ ಕಾರಣ ಆಯಿತು ಹಾಗೆ ಡಿ ಕೆ ಶಿವಕುಮಾರ್ ತುಂಬ ಪ್ರಭಾವಿ ಕೂಡ ಹೌದು ಯಾಕಂದರೆ ಇದೇ ಎಚ್ ಡಿ ಕುಮಾರಸ್ವಾಮಿ ಅವರ ತೊಂಬತ್ತೊಂಬತ್ತರಲ್ಲಿ ಸೋಲ್ಸಿದ್ರು ಡಿ ಕೆ ಶಿವಕುಮಾರ್ ಅವರು ಎಂಬತ್ತೈದರಲ್ಲಿ ಚುನಾವಣೆ ಸೋತಿದ್ರು ದೇವೇಗೌಡರ ಅದನ್ನು ಸೋಲಿಲ್ಲ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ಎರಡು ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರ ಅಪೋಸಿಟ್ ಸೋತರು ಅದನ್ನು ವರ್ತುಪಡಿಸಿದರೆ ಡಿ ಕೆ ಶಿವಕುಮಾರ್ ಬಹುತೇಕ ಕುಮಾರಸ್ವಾಮಿ ಅಂದರೆ ದೇವೇಗೌಡರ ಫ್ಯಾಮಿಲಿಯವ್ರನ್ನ ಸೋಲಿಸಿದ್ದಾರೆ ಚುನಾವಣೆಯಲ್ಲಿ ಯಾವಾಗ ಯಾವಾಗ ತೊಂಬತ್ತೊಂಬತ್ತರಲ್ಲಿ ಅವರು ಸೋಲಿಸಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಲೋಕಸಭೆಯಲ್ಲಿ ದೇವೇಗೌಡರನ್ನ ಸೋಲಿಸಿದ್ರು ಎರಡು ಸಾವಿರದ ಹದಿಮೂರು ಬೈ ಎಲೆಕ್ಷನ್ ಲೋಕಸಭೆಯಲ್ಲಿ ಅನಿತಾ ಕುಮಾರಸ್ವಾಮಿ ಅವರನ್ನ ಕೆ ಶಿವಕುಮಾರ್ ಬ್ರದರ್ ಸುರೇಶ್ ಸೋಲಿಸಿದ್ರು ಸೊ ಹಂಗೆ ವೈರತ್ವ ಇತ್ತು ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿಪಿ ಯೋಗೇಶ್ವರ್ ಬಿಜೆಪಿಯಿಂದ ಎಂಆರ್ ಜೆ ಮತ್ತೊಂದು ಪಾರ್ಟಿಯಲ್ಲಿ ಆರ್ ವರ್ಷಕ್ಕಾದ್ರೆ ಕಾಂಪ್ರಮೈಸ್ ನಾಯಕ ಪಿಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಪಿಯನ್ನು ಠೇವಣಿ ಇರುವಂಥ ಪ ಆ ಮಟ್ಟಕ್ಕೆ ಇಟ್ಬಿಟ್ರು ಬಿಕಾಸ್ ಆಫ್ ಒಳ ಮೈತ್ರಿಗಳು ಲೆಕ್ಕಾಚಾರಗಳು ಬಟ್ ಸಿ ಪಿ ಯೋಗೇಶ್ವರ್ನ ಮುಂದೆ ಬಿಟ್ಟರೆ ಸಮಸ್ಯೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸಿ ಪಿ ಯೋಗೇಶ್ವರ್ ಅವ್ರನ್ನ ಹಣದ್ರು ಚನ್ನಪಟ್ಟಣ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಅವಿನೇರ್ವಹ ಕೆಲಸ ಮಾಡಿರೋದು ಓಪನ್ ಸೀಕ್ರೆಟ್ ಆಮೇಲೆ ರಾಮನಗರದಲ್ಲೂ ಅಷ್ಟೇ ರಾಮನಗರ ಬೈ ಎಲೆಕ್ಷನ್ ಆದಾಗ ಡಿ ಕೆ ಸುರೇಶ್ ಮೈತ್ರಿ ಸರ್ಕಾರ ಇತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕಲಿಲ್ಲ ಭಾರಿ ಬಹುಮತದಲ್ಲಿ ಅನಿತಾ ಕುಮಾರಸ್ವಾಮಿ ಅವರ ಗೆಲ್ಸ್ಕೊಂಡ್ರು ಈಗ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಬಾಂಧವ್ಯ ಅಲ್ಲಿವರೆಗೆ ಚೆನ್ನಾಗಿರುತ್ತೆ ಅಲ್ಲಿವರೆಗೆ ಸಿ ಪಿ ಯೋಗೇಶ್ವರ್ ಏನೂ ಮಾಡಕ್ ಸಾಧ್ಯ ಇಲ್ಲ ಕುಮಾರಸ್ವಾಮಿ ಅವ್ರನ್ನ ಯಾಕೆ ಅಂತಂದ್ರೆ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಯಾವ ರೀತಿ ಬೇಕೋ ಅದನ್ನು ಅನುಕೂಲ ಆಗುವಂತ ಕ್ಯಾಂಡಿಡೇಟ್ ಹಾಕಿ ಕೊಡ್ತಾರೆ ಅವ್ರು ಚುನಾವಣೆ ಮಾಡ್ಕೊಂಡು ಹೋಗ್ತಾರೆ ಚನ್ನಪಟ್ಟಣದಲ್ಲಿ ರಾಮನಗರದ್ದು ಅದೇ ರೀತಿ ರಾಜಕಾರಣ ನಡೀತಾ ಇದೆ ಬಟ್ ಡಿ ಕೆ ಶಿವಕುಮಾರ್ ಈ ಬಾರಿ ನಾನು ಸಿ ಎಂ ಅಂತಿರೋ ಕಾರಣ ಫೈಟ್ ಆದರೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಜಿದ್ದಾಜಿದ್ದಿನ ಅಣಾಣಿ ಏನಾರ ಆಯಿತು ಅಂತಂದರೆ ಅದು ಸಿ ಪಿ ಯೋಗೇಶ್ವರ್ ಲಾಭ ಆಗುತ್ತೆ ಅದರ ಹೊರತಾಗಿ ಸಿ ಪಿ ಯೋಗೇಶ್ವರ್ ಏನೇ ಮಾಡ್ಕೊಂಡ್ರು ಆಗಲ್ಲ ಯಾಕೆಂದ್ರೆ ಕಾಂಗ್ರೆಸ್ಸು ಜೆ ಡಿ ಎಸ್ ಎರಡೂ ಒಂದಾದಾಗ ಸಿ ಪಿ ಯೋಗೇಶ್ವರ್ಗೆ ಕಷ್ಟ ಆಗುತ್ತೆ ಒಂದು ಮಾತು ಚರ್ಚೆ ಇದೆ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಬಿ ಜೆ ಪಿ ಬಾವುಟವನ್ನು ಇಳಿಸಿ ಇಂಡಿಪೆಂಡೆಂಟ್ ಆಗಿ ಚುನಾವಣೆಯನ್ನು ಫೇಸ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಆದರೆ ಬಿ ಜೆ ಪಿ ಬಾವುಟದಲ್ಲಿ ನಿಂತ್ಕೊಂಡ್ರೆ ಮುಸಲ್ಮಾನ್ ರೋಟ್ ಆಗೋದಿಲ್ಲ ಅಲ್ಲಿ ಹಿನ್ನಡೆ ಆಗುತ್ತೆ ಅಂತ ಆದರೆ ಡಿ ಕೆ ಶಿವಕುಮಾರ್ ಈ ಒಂದು ಚುನಾವಣೆಯಲ್ಲಿ ಕಳೆದ ಬಾರಿಯಂತೆಯೇ ಅವರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಡೆಫಿನೆಟ್ಲಿ ಅವರು ಒಳ್ಳೆ ಲೀಡ್ ತೊಗೊಂಡು ಚುನಾವಣೆಯನ್ನು ಗೆಲ್ತಾರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಅಂದರೆ ಡಿ ಕೆ ಶಿವಕುಮಾರ್ ಪ್ಲಸ್ ಎಚ್ ಡಿ ಕುಮಾರಸ್ವಾಮಿ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ರಾಮನಗರ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಮಾಗಡಿ ಚುನಾವಣೆ ಆಗುತ್ತೆ ಮಾಗಡಿನಲ್ಲಿ ಆ ರೀತಿಯ ಮೈತ್ರಿ ಗೀತ್ರಿ ಪ್ರಶ್ನೆಗಳು ನಡೆಯಲ್ಲ ಬಿಕಾಸ್ ಆಫ್ ಅಲ್ಲಿರೋದು ಬೇರೆಯವರಲ್ಲ ಮಾಗಡಿ ಬಾಲಕೃಷ್ಣ ಮತ್ತು ಮಂಜು ತಾನೆ ಚುನಾವಣೆ ನಡೀಲಿ ಅಂತ ಬಿಟ್ಬಿಟ್ಟಿದ್ದಾರೆ ಬಟ್ ಬಂಡಾಯ ಎದ್ದು ಈ ಆರು ಅಶೋಕ್ ರೀತಿ ಕಾಂಪ್ರಮೈಸ್ ಆಗಿದೆ ಅಶ್ವಥ್ ನಾರಾಯಣ ರೀತಿ ಅವಾಗವಾಗ ಕೂಗಿ ಸೈಲೆಂಟ್ ಆಗಿದೆ ಒಂದೇ ವೇವ್ಲ್ ಅಂತಲ್ಲಿ ಯೋಗೇಶ್ವರ್ ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ನಿಜವಾಗಿಯೂ ಈ ಮೂವರ ನಡುವೆ ಟ್ರಯಾಂಗಲ್ ಫೈಟ್ ಅವರವರು ಅವರ ಪಾರ್ಟಿಗೆ ಚುನಾವಣೆ ಮಾಡಿಬಿಟ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಗೆಲ್ಲಿಸಲೇಬೇಕು ಅಂತ ಚುನಾವಣೆ ಮಾಡಿದ್ರೆ ಸೊ ಆಗ ಟಫ್ ಫೈಟ್ ಆಗುತ್ತೆ ಕುಮಾರಸ್ವಾಮಿಯವರು ಅದು ಈಸಿ ಅಲ್ಲ ಅಂತ ಹೇಳ್ತಾರೆ ಬಟ್ ಕುಮಾರಸ್ವಾಮಿಯವರು ಈಗ ಈಗ ಒಂದಷ್ಟು ದಿನ ಕ್ಷೇತ್ರವನ್ನು ಒಂದಷ್ಟು ಜನಕ್ಕೆ ಕೊಟ್ಟು ನೀವೇ ನೋಡ್ಕೊಳ್ಳಿ ಅಂತ ಬಿಟ್ಟು ಆರಾಮಾಗಿ ಅವರಿದ್ದರು ಯಾವಾಗ ಸಿ ಪಿ ಯೋಗೇಶ್ವರಿ ಆಪ್ರೇಷನ್ ಕಮಲಕ್ಕೆ ಕೈ ಹಾಕಿದ್ರು ಚನ್ನಪಟ್ಟಣದ ಜೆ ಡಿ ಎಸ್ ನಾಯಕರನ್ನ ಕ್ಯಾಚ್ ಹಾಕೊಳ್ಳೋಕ್ಕೆ ಶುರು ಮಾಡಿದ್ರು ಅದಾದ ಮೇಲೆ ಅವರು ಒಂದು ಸ್ವಲ್ಪ ಆಕ್ಟಿವ್ ಆದಂಗೆ ಕಾಣ್ತಾ ಇದೆ ಬಟ್ ಎಲ್ಲರೂ ಹೇಳೋದೇನು ಅಂದರೆ ನಾಯಕರು ಹೋಗಿದ್ದಾರೆ ಕಾರ್ಯಕರ್ತರು ಹೋಗಿಲ್ಲ ಅಂತ ಕಾರ್ಯಕರ್ತನೂ ಸಹ ಕುಮಾರಸ್ವಾಮಿಯವರು ಬೆನ್ನಿಗೆ ನಿಂತಿದ್ದಾರೆ ಆ ಗಲಾಟೆಯ ಆ ಬಲ ಪ್ರದರ್ಶನವೇ ಅದಾಗಿತ್ತು ಎಲ್ಲರೂ ಕೂಡ ಕಾರ್ಯಕರ್ತರು ಕುಮಾರಸ್ವಾಮಿಗೆ ಪ್ರಾಣ ರೆಡಿ ಇದ್ದಾರೆ ಆ ಮಟ್ಟಿ ಕಾರ್ಯಕರ್ತಿದ್ದಾರೆ ಹಾಗಾಗಿ ಕುಮಾರಸ್ವಾಮಿ ಗೊತ್ತು ಕಡೆಗಳಲ್ಲಿ ಏನು ಗೇಮ್ ಮಾಡಬೇಕು ಅಂತ ಹಾಗೆ ಡಿ ಕೆ ಶಿವಕುಮಾರ್ ಕೂಡ ಪಾನ್ ಮೂವ್ ಮಾಡ್ತಾರೆ ಸೊ ಜೆ ಡಿ ಎಸ್ ಸೀಟ್ ಗೆದ್ರೆ ಅದು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೋಬೋದು ಬಿಜೆಪಿ ಯೋಗೇಶ್ವರ್ ಗೆದ್ರೆ ಏನು ಲಾಭ ಕಾಂಗ್ರೆಸ್ಗೆ ಸೊ ಹಾಗಾಗಿ ಜೆ ಡಿ ಎಸ್ ಗೆದ್ರೆ ಅದು ಕಾಂಗ್ರೆಸ್ ಅನುಕೂಲ ಆಗುತ್ತೆ ಅನ್ನೋದು ಲೆಕ್ಕಾಚಾರಕ್ಕೆ ಅಂದ್ರೆ ಮುಂದಿನ ಲೆಕ್ಕಾಚಾರ ಅತಂತ್ರ ಆದ್ರೆ ಇರಲಿ ಅಂತ ಯಾಕಂದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಆಗಬಾರ್ದು ಅಂತ ನಿಂತು ನಾನೇ ಸಿಎಂ ಆಗಬೇಕು ಅಂತ ಹಾಗಾಗಿ ಅತಂತ್ರ ಬರಲಿ ಯಾರಿಗೂ ಬಹುಮತ ಬೇಡ ಅನ್ನೋದು ಡಿ ಕೆ ಶಿವಕುಮಾರ್ ಇಲ್ಲಿಯೂ ಕೂಡ ಹೌದು ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಬಂದರೆ ಸಿದ್ದರಾಮಯ್ಯ ಮುಂದಕ್ಕೆ ಹೋಗ್ತಾರೆ ಸೊ ಹಾಗಾಗಿ ಅತಂತ್ರ ಆಗಬೇಕು ಈಗ ಬಿಜೆಪಿ ಯೋಗೇಶ್ವರ್ ಗೆದ್ರೆ ಪಿಗೆ ಪ್ಲಸ್ ಆಗುತ್ತೆ ಒಂದು ಸೀಟು ಸೊ ಅದ್ರ ಬದಲಾಗಿ ಕುಮಾರಸ್ವಾಮಿ ಅವ್ರಿಗೆ ಗೆದ್ರೆ ಅದು ನೆಕ್ಸ್ಟ್ ನಮ್ಗೆ ಅನುಕೂಲ ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಂಗೆ ಕಾಣ್ತಾ ಇದೆ ಸೊ ಒಟ್ಟಾರೆ ಈ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರು ಮೈತ್ರಿ ಮಾಡ್ಕೊಳ್ಳದೆ ಹೋದ್ರೆ ಹಂಗೆ ಜಿದ್ದಾಜಿದ್ದಿನ ರಾಜಕಾರಣ ಅವ್ರವ್ರ ಪಾರ್ಟಿಗೆ ಮಾಡಿದ್ರೆ ಯೋಗೇಶ್ವರ್ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಕುಮಾರ್ ಕುಮಾರಸ್ವಾಮಿ ಒಳ್ಳೊಳ್ಳೆ ರಾಜಕಾರಣದ ಮೈತ್ರಿಯನ್ನು ಮಾಡ್ಕೊಂಡ್ರೆ ಯೋಗೇಶ್ವರವ್ರನ್ನ ಸೋಲ್ಸ್ಬೇಕು ಅಂತಂದರೆ ಡೆಫಿನೆಟ್ಲಿ ಟಫ್ ಫೈಟ್ ಆಗುತ್ತೆ ಕುಮಾರಸ್ವಾಮಿ ಅವರು ಒಂದು ಸ್ವಲ್ಪ ನಿರಾಳವಾಗಿರ್ತಾರೆ ಎಸ್ ಕ್ಷಿರ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಕಳೆದ ಬಾರಿಯಂತೆಯೇ ಈ ಬಾರಿಯೂ ಸಹ ಕುಮಾರಸ್ವಾಮಿ ಅವರ ಗೆಲುವಿಗೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ತಾರ ಇಲ್ಲ ನೇರವಾಗಿ ಇಲ್ಲ ಸ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಸೋಲ್ಸ್ಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಸಹ ಪ್ರಯತ್ನ ಪಡ್ತಾರೆ ಚನ್ನಪಟ್ಟಣ ರಾಮನಗರ ಕನಕಪುರ ಮಾಗಡಿ ರಾಜಕಾರಣ ಏನಾಗುತ್ತೆ ನಿಮ್ಮ ಒಪೀನಿಯನ್ ಏನು ಕೆಲವು ಹೊರಗಿನ ಕಾರ್ಯಕರ್ತರಿಗೆ ಇದೇನೇ ಅನಿಸ್ಬೋದನೇ ಸುಮ್ಮನೆ ಶಿವನ್ ನಿಂತ್ಕೊಂಡು ಕತೆ ಹೇಳ್ತಾವನೆ ಅಂತ ಬಟ್ ಚನ್ನಪಟ್ಟಣದಲ್ಲಿ ಕಳೆದ ಚುನಾವಣೆ ಆಗಿದ್ದಂಗೆ ಡಿ ಕೆ ಶಿವಕುಮಾರ್ ಅವರ ಭಾವ ಏನಿದಾರಲ್ಲ ಅವ್ರು ನೇರವಾಗಿ ಬಂದು ಕುಮಾರಸ್ವಾಮಿಯವ್ರ ಪರವಾಗಿ ಚುನಾವಣೆಗಳನ್ನ ಮಾಡಿದ್ರು ಕುಮಾರಸ್ವಾಮಿ ಪರವಾಗಿ ಒಂದಷ್ಟು ಎಲ್ಲ ಸಂಪನ್ಮೂಲವನ್ನು ಕೂಡ ಖರ್ಚು ಮಾಡಿದ್ರು ಯಾಕಂದರೆ ಯೋಗೇಶ್ವರನ ಸೋಲಿಸ್ಬೇಕು ಅಂತ ಸೊ ಈ ಹಿನ್ನೆಲೆ ಈ ಬಾರಿಯೂ ಯಾಕೆ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರು ಪರವಾಗಿ ನಿಲ್ಬೋದು ಅಂತಂದರೆ ಅತಂತ್ರ ಆಗಲಿ ಅಂತ ಕಾಂಗ್ರೆಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸಿ ಎಮ್ಮು ಹೀಗಾಗಿ ಹಂಗೆ ಆಗೋದು ಬೇಡ ಸೊ ಅತಂತ್ರ ಆದರೆ ಹೆಂಗೋ ಮೈತ್ರಿನಲ್ಲಿ ನಾನೇನೋ ಅವಕಾಶ ಮಾಡ್ಕೋಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಂಗೆ ಕಾಣ್ತಾ ಇದೆ ಸೊ ಹಾಗಾಗಿ ಕುಮಾರಸ್ವಾಮಿ ಅವ್ರಿಗೆ ಹೆಂಗೆ ಲಾಭ ಇದೆ ಇದ್ಲ ಕಡೆ ಡಿ ಕೆ ಶಿವಕುಮಾರ್ ಸಪೋರ್ಟ್ ಮಾಡಿದ್ರು ಹೆಚ್ಚಿನ ಓಟ್ ತಗೋತಾರೆ ಮಾಡಿಲ್ಲ ಅಂತಂದ್ರೂ ಒಂದಷ್ಟು ಲೆಕ್ಕಾಚಾರ ಮಾಡಲಿಲ್ಲ ಅಂದ್ಬಿಟ್ಟು ಮುನ್ಸ್ಕೊಂಡು ಬೇಕಾದ್ರೆ ಅತಂತ್ರ ಆದರೆ ಈ ಕಡೆ ಬಿ ಜೆ ಪಿ ಕಡೆ ತಿರ್ಕೋಬೋದು ಯಾಕೆಂದರೆ ಇಲ್ಲಿ ರಾಜ್ಯದ ಜನರಿಗೆ ಅನುಕೂಲ ಆಗಬೇಕು ನಾವು ಯಾರ ಜೊತೆ ಬೇಕಾದ್ರೂ ಹೋಗ್ತೀವಿ ಅನ್ನೋ ಮನಸ್ಥಿತಿ ಎಲ್ಲರಿಗೂ ಇದ್ದೇ ಇರುತ್ತೆ ಸಹಜವಾಗಿ ಸೊ ಹಾಗಾಗಿ ಜೆ ಡಿ ಎಸ್ಗೆ ಒಂದು ಆಪ್ಷನ್ ಕಾಂಗ್ರೆಸ್ ಕಡೆಗಾರ ಹೋಗ್ಬೋದು ಬಿ ಜೆ ಪಿ ಕಡೆಗಾರ ಹೋಗ್ಬೋದು ಸೊ ಹಾಗಾಗಿ ಎರಡು ಅವಕಾಶಗಳು ಜೆ ಡಿ ಎಸ್ಗೆ ಇದೆ ಹಾಗಾಗಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ನೆಕ್ಸ್ಟು ಮುಖ್ಯಮಂತ್ರಿ ಆಗೋದು ನಾನೇ ಅಂತ ಸೊ ಇದೆಲ್ಲದರ ಒಂದು ಅಂಶಗಳನ್ನ ನೋಡೋದೇ ಆದರೆ ಬಹುತೇಕ ಲಾಭ ಜೆ ಡಿ ಎಸ್ಗೆ ಅಂತ ಕಾಣುತ್ತೆ ಬಟ್ ಇದೆಲ್ಲವನ್ನೂ ಮೀರಿ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಇಬ್ಬರು ಒಟ್ಟಿಗಾದರೂ ಸಹ ಅವ್ರನ್ನ ಫೇಸ್ ಮಾಡ್ತೀನಿ ಗೆಲ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಕೂಡ ಸಿ ಪಿ ಯೋಗೇಶ್ವರ್ ಇದ್ದಾರೆ ಅದೆಲ್ಲ ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕು ನಿಮ್ಮ ಪ್ರಕಾರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿಯವ್ರ ವಿರುದ್ಧವಾಗಿ ರಾಜಕಾರಣ ಮಾಡಿದ್ರೆ ಕುಮಾರಸ್ವಾಮಿ ಮೀನ್ ಅಥವಾ ಅವರಿಬ್ಬರೂ ಸೇರ್ಕೊಂಡ್ರೆ ಯೋಗೇಶ್ವರ್ ಅವರಿಬ್ಬರನ್ನು ಸೋಲಿಸ್ಬೋದಾ ಏನು ಕತೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದೆ ಗೆಲ್ಲೋದು ಯಾರು ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಚಿವಿ ಕನ್ನಡಿಗರ ಧ್ವನಿ